ನೀವು ಕೂಡ ಮೊನ್ನೆಯಿಂದ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ, ನೀವು ಕೂಡ ಅಪ್ಪು ಸರ್ ಸಿನಿಮಾ ಅವ್ರ ಫ್ಯಾನ್, ಅವ್ರ ಜೊತೆ ನಮ್ಮ ಟೈಮ್ ಸ್ಪೆಂಡ್ ಮಾಡಿದವರು. ಸೊ ಈ ಬೆಳವಣಿಗೆಯ ಬಗ್ಗೆ, ಒಬ್ಬ ಹೆಣ್ಣು ಮಗಳ ಬಗ್ಗೆ ಹೇಗೆಗೋ ಮಾತಾಡೋದು, ಸೊ ಈವನ್ ನಮ್ಗಳಿಗೂ ಹರ್ಟ್ ಆಗಿದೆ. ಥೂ ಈ ಥರನೂ ಕೆಟ್ಟದಾಗಿ ಯೋಚನೆ ಮಾಡುವಂತಹ ಜನರು ಇದ್ದಾರೆ ನಮ್ಮ ನಡುವೆ, ಎಂಥವ್ರಪ್ಪ ಇದು ಅಂತ ನಾವು ಕೂಡ ಬೈಕೊಂಡಿದ್ದೆ. ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ದಿದೆ. ಸೊ ಒಂದಷ್ಟು ಸ್ಟಾರ್ಗಳು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ ಕೂಡ ಟ್ವೀಟ್ ಮಾಡಿ ಆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ನೀವು ನಿಮ್ಮ ಕಡೆಯಿಂದ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿ ಒಬ್ಬ ಆಲ್ರೆಡಿ ನೋವಿನಲ್ಲಿರುವಂಥವ್ರಿಗೆ ಮತ್ತೆ ನೋವು ಕೊಡುವಂಥ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರು ಹೇಳಿದ್ರು ನಾವು ಇಗ್ನೋರ್ ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ, ಇವನ್ ನಮ್ಗಳ ಜೊತೆ ಹೇಳಿದ್ರು ನಾವು ಇಗ್ನೋರ್ ಮಾಡ್ತೀನಿ ಅಂತ, ನಾನು ಅದನ್ನೆಲ್ಲ ತಗೊಳ್ಳೋದೇ ಇಲ್ಲ ಅಂತ ಹೇಳಿ, ನಿಮಗೆ ಹೇಗೆ ಅನ್ನಿಸ್ತು? ನೋಡಿರ್ತೀರಾ ನೀವು ಕೂಡ 100% ಸೋಷಿಯಲ್ ಮೀಡಿಯಾ? ನನಗೆ ಅದೇ ಇತ್ತೀಚೆಗೆ ಅದ್ರ ವಿಷಯ ಗೊತ್ತಾಗಿದ್ದು. ಬೇಸಿಕಲಿ ನಾವು ಇಡೀ ಕರ್ನಾಟಕದ ಎಮೋಷನ್ಸ್ ಅಶ್ವಿನಿ ಮ್ಯಾಮ್ನ ಹೇಗೆ ನೋಡ್ತಿದ್ದಾರೆ ಅಂದರೆ, ಒಂದು ಅತ್ತಿಗೆ ಸ್ಥಾನದಲ್ಲಿ, ಒಂದು ಇನ್ಫ್ಯಾಕ್ಟ್ ಒಂದು ಅತ್ತಿಗೆ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಬಹುಶಃ ನಮ್ಮೆಲ್ಲರ ಎಮೋಷನ್ಸ್ಗೆ ಭಾಳ ನೋವಾಗಿರೋದು. ಬಹುಶಃ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ, ನಮ್ಮಂಥವ್ರಿಗೆ ಈಗ ಅವನೇನೋ ಕೈಗೆ ಸಿಟ್ ಹಾಕ್ಕೊಂಡ್ರೆ ಇನ್ನು ಲೈಫಲ್ಲೇ ಪೋಸ್ಟ್ ಮಾಡಬಾರ್ದು, ಹಂಗೆ ಮಾಡಿಬಿಡ್ತೀವಿ. ಟು ಬಿ ವೆರಿ ಫ್ರ್ಯಾಂಕ್ ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಸುಮ್ಮನೆ ಒಂದು ಪೋಸ್ಟ್ ಇದೆ, ಒಂದು ಏನೋ ಹಂಗೆಲ್ಲ ಹಾಕೋದಲ್ಲ. ಒಂದು ಅದೇ ಆ ಥರದವ್ರು ಸಮಾಜ ಅಂದಾಗ ಸೊಸೈಟಿ ಎಲ್ಲ ಥರದವ್ರು ಇರ್ತಾರೆ. ಫಸ್ಟ್ ಥಿಂಗ್, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸೇ ಕೊಡಬಾರ್ದು. ಅದನ್ನು ನಾವು ಎತ್ತಿ ವೈಭವೀಕರಿಸಿದ್ರೆ ತಪ್ಪು, ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು. ಅದು ಕಾಮನ್, ಆ ಥರದ್ದು ಬರಲೇಬೇಕಲ್ಲ ಸೊಸೈಟಿ ಅಂದಾಗ, ಆ ಥರದವ್ರು ಇರಬೇಕು. ಇನ್ನೊಂದು, ಅಂಥವ್ರು ಕಣ್ಣಿಗೆ ಕೈಗೆ ಕಾಣಿಸಲ್ಲ, ಸಿಗಲ್ಲ. ಸಿಕ್ಕರೆ ಖಂಡಿತ ನಮ್ಮಂಥದ್ದು ಬಿಡಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ಅವನಿಗೆ ತಲೆ ಮೇಲೆ ತಟ್ಟಿ ಯಾಕೆ ಗುರು ಮಾಡ್ತೀವಿ ಅಂತೀವಿ ಅಷ್ಟೇ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.